ACL ಅಂದ್ರೆ ಏನು ಈಗ ಹೇಳ್ತೀವಿ ನೋಡಿ. ACL ಅಂತಂದ್ರೆ ಆಂಟೀರಿಯರ್ ಕ್ರೂಸಿಯೇಟ್ ಲಿಗಮೆಂಟ್ ಅಂತ ಹೇಳ್ತೀವಿ. ಈ ಒಂದು ಮಂಡಿಯಲ್ಲಿ ಮಧ್ಯದಲ್ಲಿ ಒಂದು ಲಿಗಮೆಂಟ್ ಅಂತ ಇರುತ್ತೆ. ಲಿಗಮೆಂಟ್ ಅಂದ್ರೆ ಎರಡು ಮೂಳೆ ಮಧ್ಯ ಇರುವಂತ ಒಂದು ಟಿಶ್ಯೂ, ಅಂದ್ರೆ ಒಂದು ಮಾಂಸಖಂಡ, ಅಂದ್ರೆ ಒಂದು ಈ ಮೂಳೆಗೆ ಎರಡು ಮೂಳೆಗೆ ಒಂದು ಸ್ಟ್ರೆಂತ್ ಕೊಡುವಂತ ಒಂದು ದೇಹದ ಒಂದು ಅಂಗ ಲಿಗಮೆಂಟ್ ಅಂತ ಹೇಳ್ತೀವಿ. ಆಂಟೀರಿಯರ್ ಕ್ರೂಸಿಯೇಟ್ ಲಿಗಮೆಂಟ್ ACL. ಯಾರಾದರೂ ಓಡಬೇಕಾದ್ರೆ, ನಡಿಬೇಕಾದ್ರೆ, ಕಾಲು ಹಿಂಗೆ ಟ್ವಿಸ್ಟ್ ಆದರೆ, ಹಿಂಗೆ ತಿರುಗಿದ್ರೆ, ಈ ಮಂಡಿ ಹಿಂಗೆ ತಿರುಗಿದ್ರೆ ಈ ಒಂದು ಲಿಗಮೆಂಟ್ ಅನ್ನೋದು ಕಟ್ಟಾಗುತ್ತೆ. ಇದು ಕಟ್ಟಾದಾಗ ಏನಾಗುತ್ತೆ ಅಂದರೆ ನಡೆಯುವಾಗ ಕುಸಿದಂಗೆ ಆಗುತ್ತೆ. ನಡೆಯುವಾಗ ಮೆಟ್ಲು ಇಳಿತಿರ್ಬೇಕಾದ್ರೆ, ಚೇರಿಂದ ಎದ್ದೇಳುವಾಗ ಅಥವಾ ಓಡಕ್ಕೆ ಹೋದರೆ ಕುಸಿದಂಗೆ ಆಗುತ್ತೆ. ನಾರ್ಮಲಿ ಇದು ಯಾವುದೇ ಏಜ್ನವ್ರಿಗೆ ಆಗ್ಬೋದು, ಆದರೆ ಜಾಸ್ತಿ ಆಗೋದು 20-40 ವರ್ಷದವರೆಗೆ ಆಟ ಆಡ್ತಾ ಇರೋರಿಗೆ ಅಥವಾ ಒಂದು ಆಕ್ಟಿವ್ ಲೈಫ್ ಓಡ್ತಾ ಇರೋರು, ಜಾಗಿಂಗು, ಡ್ಯಾನ್ಸರು, ಸ್ಪೋರ್ಟ್ಸಲ್ಲಿರೋರಿಗೆ ಇದು ಕಟ್ಟಾಗುತ್ತೆ. ನಾವು ಅದಕ್ಕೆ ಟೆಸ್ಟ್ ಮಾಡ್ತೀವಿ, ಯಾವ ರೀತಿ ಅದನ್ನ ಡಯಾಗ್ನೋಸ್ ಮಾಡೋದು, ಯಾವ ರೀತಿ ಅದನ್ನ ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಆ ಟೆಸ್ಟ್ ಮಾಡಿದಾಗ ಕಾಲು ಒಂದು ಲೂಸ್ ಆಗಿದ್ರೆ ಈ ತರ ಹಿಂಗೆ ಮೇಲೆ ಕೆಳಗೆ ಎಳೆದು ನೋಡ್ತೀವಿ. ಎಳೆದು ನೋಡಿದಾಗ ಲ್ಯಾಕ್ಮೆಂಟ್ ಟೆಸ್ಟ್ ಅಂತ ಮಾಡ್ತೀವಿ. ಹಿಂಗೆ ಎಳೆದು ನೋಡಿದಾಗ ಈ ಕಾಲು ಈ ಕಾಲಿನ ಪಾರ್ಟು ಈ ಕೆಳಗಡೆ ಪಾರ್ಟು ಇದು ಮೇಲ್ ಬಂದ್ರೆ ಅವಾಗ ಈ ಮಧ್ಯದ ಈ ಸ್ಟ್ರಕ್ಚರು ACL ಇಲ್ಲ ಅಂತ ಅರ್ಥ. ಅವಾಗ ನಾವು ಅವ್ರಿಗೆ ಕಾಲಿಗೆ ಬೆಲ್ಟ್ ಹಾಕ್ತೀವಿ, ಮತ್ತೆ MRI ಸ್ಕ್ಯಾನಿಂಗ್ ಸಜೆಸ್ಟ್ ಮಾಡ್ತೀವಿ, ಮತ್ತೆ ಮುಂದೆ ಟ್ರೀಟ್ಮೆಂಟ್ಸ್ ಹೇಳ್ತೀವಿ. ಸೊ ಇದು ವಿಡಿಯೋದು ಏನು ಉದ್ದೇಶ ಅಂದರೆ ACL ಆಂಟೀರಿಯರ್ ಕ್ರೂಸಿಯೇಟ್ ಲಿಗಮೆಂಟ್ ಎಲ್ಲ ಕಡೆ ಕೇಳಿರ್ಬೋದು, ಅದು ಏನು ಅಂತ ನಾನು ಹೇಳೋದಕ್ಕೆ ಮಾಡಿರೋದು.